एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। हैप्पी न्यू ईयर प्रोग्राम फर्स्ट टाइम इन बीजापुर। सफायर इवेंट्स टीम आपके लिए लाई है शहर बीजापुर में पहली बार। सभी एज ग्रुप को मद्देनजर रखते हुए हैप्पी न्यू ईयर प्रोग्राम विद फुल एंटरटेनमेंट। न्यू ईयर के स्वागत के लिए हो जाएं तैयार। एड्रेस बेगम तालाब रोड, कन्नान फंक्शन हॉल ग्राउंड, बीजापुर। कॉन्टैक्ट रहमान डिजिटल स्टूडियो 9008770082। AS डिजिटल 8861636211। मोहम्मद यासीन 7899278700। RMD ऑटो कंसल्टेंट 6362902311। और श्रेयस जे 9110433952 से संपर्क करें। थैंक यू। यत्नाल कांग्रेस के एजेंट नहीं, बीजेपी कमजोर है। MB पाटिल का बयान। मीडिया से बात करते हुए मंत्री MB पाटिल ने कहा कि पिछले 5 सालों से MLA यत्नाल बीजेपी पर कई आरोप लगा रहे हैं, मगर बीजेपी उन पर कोई एक्शन नहीं ले रही है। इसका मतलब यह है कि MLA यत्नाल जो कह रहे हैं वो सही है। MLA यत्नाल कांग्रेस के एजेंट नहीं बल्कि बीजेपी कमजोर है, कहा मंत्री MB पाटिल ने। बीजेपी ಕಾಲದಲ್ಲಿ ಅಂತ ಆರೋಪ ಮಾಡಿದ್ರು। ಬಿಜೆಪಿ ಹೇಳ್ತಾರೆ ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇದು ಮಾಡ್ತಾ ಇದಾರೆ। ಯತ್ನಾಳ್ ಅವರು ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರೆ ನಿಮಗೆ ಕಳೆದ 5 ವರ್ಷದಲ್ಲಿ ಯತ್ನಾಳ್ ಅವರು ನಿಮ್ಮ ಮೇಲೆ ಬಾಂಬ್ ಉದಿತಾನೆ ಇದ್ದಾರೆ। ಒಂದಾದ್ಮೇಲೆ ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಇವರಿಗೆ ಧೈರ್ಯ ಇಲ್ಲ। ನಿನ್ನೇನು ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ, ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತಿಳ್ಕೊಂಡ್ರೆ ಆಕ್ಷನ್ ತಗೋತಾರಂತೇಳಿ। ನಿಮ್ಮ ದುರ್ಬಲ ಅದು ಅಂದ್ರೆ ನಿಮ್ಮ ಏನೋ ಸತ್ಯ ಇರ್ಬೋದು ಯತ್ನಾಳ್ ಅವ್ರು ಹೇಳಿದ್ದೆ ಎಲ್ಲನೂ ಕೂಡ, ಅದಕ್ಕೆ ಹೆದರ್ತಾ ಇದ್ದೀರಿ ನೀವು ಆಕ್ಷನ್ ತಗೊಳಕ್ಕೆ। ಯತ್ನಾಳ್ ಅವ್ರು ಏನೆಲ್ಲ ಹೇಳಿದ್ದಾರೆ ಕಳೆದ 5 ವರ್ಷದಲ್ಲಿ, 5 ವರ್ಷ 3 ತಿಂಗಳು 4 ತಿಂಗಳು 5 ವರ್ಷ 5.5 ವರ್ಷದಲ್ಲಿ ಏನೇನು ಯತ್ನಾಳ್ ಹೇಳಿದ್ದಾರೆ ಎಲ್ಲ ಸತ್ಯ ಇದೆ। ಅದಕ್ಕೆ ಬಿಜೆಪಿ ಅವರು ಎದುರುಕೊಂಡಿದ್ದಾರೆ। ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ, ಅದು ಇವರು ಬಿಜೆಪಿಯವರು ಅವರ ದೌರ್ಬಲ್ಯಗಳೇನಿದಾವೆ ಅದೆಲ್ಲ ಯತ್ನಾಳ್ ಅವ್ರ ಕಡೆ ಇದೆ ಅಂತ ಅನಿಸ್ತದೆ ಅದು ನೋಡಿದ್ರೆ। ಯಾಕಂದ್ರೆ ಅವ್ರ ಬಗ್ಗೆ ಆಕ್ಷನ್ ಯಾಕೆ ತಗೋತಾ ಇಲ್ಲ, ಹೌದಪ್ಪ ಅವ್ರು ಕಾಂಗ್ರೆಸ್ ಏಜೆಂಟ್ ಇದ್ದಾರೆ ಅಂತ ಕೊಡಿದ್ರು, ನೀವು ಆಕ್ಷನ್ ತಗೊಳಕ್ ನಿಮ್ಗೆ ಇರ್ತದ ಬಿಜೆಪಿ ಅವರ ವೀಕ್ನೆಸ್ ಎಲ್ಲ ಯತ್ನಾಳ್ ಹತ್ರ ಇದೆಯಂತೆ ಸರ್? ನನಗೆ ಗೊತ್ತಿಲ್ಲ, ಮತ್ತೆ ಆಕ್ಷನ್ ತಗೊಳಕ್ಕೆ ಹಂಗೆ ಅನಿಸ್ತದೆ। तो और खबरों के लिए देखते रहिए एवन न्यूज चैनल, द फेस ऑफ ट्रस्ट।